ಅಂಕೋಲ ತಾಲೂಕಿನ ಕೆಲವು ಇಲಾಖೆಗಳಿಗೆ ಸಂಬಂಧಿಸಿದ ಜಮೀನುಗಳು ಅತಿಕ್ರಮಣವಾಗದಂತೆ ರಕ್ಷಿಸಿಕೊಳ್ಳುವುದು ಆಯಾ ಇಲಾಖೆಗಳ ಜವಾಬ್ದಾರಿಯಾಗಿದೆ ಎಂದು ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕ ಸತೀಸೈಲ್ ಹೇಳಿದರು. ಅಂಕೋಲ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ನಡೆದ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಸತೀಸೈಲ್, ಇಲಾಖೆಗಳು ತಮ್ಮ ಜಮೀನುಗಳಿಗೆ ತಂತಿ ಬೇಲಿ ನಿರ್ಮಿಸಿ ಜಮೀನುಗಳನ್ನು ರಕ್ಷಿಸಿಕೊಳ್ಳಿ. ಖಾಲಿ ಬಿಟ್ಟಲ್ಲಿ ಯಾರಾದರೂ ಅತಿಕ್ರಮಣ ಮಾಡಿದರೆ ಮನೆಗಳನ್ನು ಕಟ್ಟಿಕೊಂಡ್ರೆ ನಂತರ ಅವರನ್ನ ತೆರವುಗೊಳಿಸಲು ಪ್ರಯಾಸ ಪಡಬೇಕಾಗುತ್ತದೆ. ಕೆಲವೊಮ್ಮೆ ಮಾನವೀಯತೆಯ ಪ್ರಶ್ನೆ ಎದುರಾಗಿ ಕ್ರಮ ಕೈಗೊಳ್ಳಲು ಅಧಿಕಾರಿಗಳ ಜೊತೆ ಶಾಸಕರು ಅಸಹಾಯಕರಾಗಬೇಕಾಗುತ್ತದೆ. ಅದಕ್ಕಾಗಿ ನಿಮ್ಮ ಜಮೀನುಗಳನ್ನು ಈಗಲೇ ತಂತಿ ಬೇಲಿಯಿಂದ ರಕ್ಷಿಸಿಕೊಳ್ಳಿ ಎಂದರು. ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಹಾಲಕ್ಕಿ ಮತ್ತು ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಜಾಗದ ಸಮಸ್ಯೆಯ ಕುರಿತು ಶಾಸಕರ ಗಮನಕ್ಕೆ ತಂದಾಗ ಶಾಸಕರು ಬಾಳೆಗುಳಿಯ ಹತ್ತಿರ ಇರುವ ಸರ್ಕಾರಿ ಜಮೀನಿನಲ್ಲಿ ಭವನ ನಿರ್ಮಿಸಿದರೆ ಒಳ್ಳೆಯದು. ಅಂಕೋಲಾ ನಗರಕ್ಕೆ ಹತ್ತಿರವು ಮತ್ತು ಪದ್ಮಶ್ರೀ ತುಳಸಿಗೌಡ ಹಾಗೂ ಪದ್ಮಶ್ರೀ ಸುಕ್ರಿಗೌಡರ ಮನೆಗಳ ಮಧ್ಯವರ್ತಿ ಸ್ಥಳವೂ ಆಗಿದೆ ಎಂದರು. ಇದೇ ವೇಳೆ ತಾಲೂಕಾ ಕ್ರೀಡಾಂಗಣದ ಅಭಿವೃದ್ಧಿಗೆ ಮಂಜೂರಾದ 2 ಕೋಟಿ ಅನುದಾನದ ಕಾಮಗಾರಿಯ ಕುರಿತು ಮಾಹಿತಿ ಕೇಳಿದರು. ಲೋಕೋಪಯೋಗಿ ಇಲಾಖೆಯಿಂದ ಸ್ಪಷ್ಟವಾದ ಮಾಹಿತಿ ಸಿಗದಿದ್ದಾಗ ಅಸಮಾಧಾನ ವ್ಯಕ್ತಪಡಿಸಿದ ಶಾಸಕರು ಅನುದಾನದ ದುರುಪಯೋಗವಾಗಲು ಬಿಡುವುದಿಲ್ಲ, ಕೂಡಲೇ ಎಲ್ಲಾ ವಿವರಗಳನ್ನು ನೀಡಬೇಕು. ಅಲ್ಲದೆ ಪುರಸಭೆಯ ಅಧಿಕಾರಿಗಳು ಮತ್ತು ಸದಸ್ಯರು ಸೂಕ್ತ ಪರಿಶೀಲನೆ ನಡೆಸಬೇಕು. ಅನುದಾನದ ದುರ್ಬಳಕೆಯಾದದ್ದು ಕಂಡುಬಂದರೆ ಕ್ರಮ ಕೈಗೊಳ್ಳುತ್ತೇನೆ ಎಂದು ಎಚ್ಚರಿಸಿದರು. ಸಭೆಯಲ್ಲಿ ಹಾಜರಿದ್ದ ಸುರೇಶ್ ನಾಯ್ಕ ಕಲಗೇರಿ, ಕಂತ್ರಿ ಜೋಗಳಸೆ ರಸ್ತೆಯಲ್ಲಿ ನಿರ್ಮಿಸಿದ ಕಿರು ಸೇತುವೆಯ ಅಪೂರ್ಣ ಕಾಮಗಾರಿಯ ಬಗ್ಗೆ ಶಾಸಕರ ಗಮನಕ್ಕೆ ತಂದರು. ಇದಕ್ಕೆ ಉತ್ತರಿಸಿದ ಶಾಸಕರು ಗುತ್ತಿಗೆದಾರರಿಗೆ ಕೊನೆಯ ಎಚ್ಚರಿಕೆ ನೀಡಿ ಕಪ್ಪು ಪಟ್ಟಿಗೆ ಸೇರಿಸಲು ಸೂಚಿಸಿದರು. ಹಾಗೂ ಪಟ್ಟಣದ ಮುಖ್ಯ ರಸ್ತೆಗೆ ಲೋಕೋಪಯೋಗಿ ಇಲಾಖೆ ಮತ್ತು ಪುರಸಭೆಯವರು ಅಳವಡಿಸಿದ ಸ್ಟ್ರೀಟ್ ಲೈಟ್ ಕ್ಷಮತೆಯನ್ನು ಪುರಸಭೆಯ ಮುಖ್ಯಾಧಿಕಾರಿಗಳು, ಎಂಜಿನಿಯರರು, ತಹಶೀಲ್ದಾರರು ಹಾಗೂ ಪುರಸಭೆಯ ಸದಸ್ಯರು ಎಲ್ಲರೂ ಒಟ್ಟಾಗಿ ಹೋಗಿ ಪರಿಶೀಲಿಸಿ ವರದಿ ನೀಡಿ ಎಂದರು. ಸ್ವಾತಂತ್ರ್ಯ ಹೋರಾಟಗಾರರ ಗೌರವಾರ್ಥ ಸತ್ಯಾಗ್ರಹ ಭವನದಲ್ಲಿ ತಾಲೂಕಿನ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಮಾಹಿತಿ ಫಲಕಗಳನ್ನು ಅಳವಡಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕು. ಈ ಬಗ್ಗೆ ಸಹಾಯಕ ಆಯುಕ್ತರು ಮತ್ತು ತಹಶೀಲ್ದಾರರು ಆಸಕ್ತಿ ವಹಿಸಬೇಕು ಎಂದರು. ಅಂಕೋಲ ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಗೆ ಕಳೆದ 1 ವರ್ಷದಿಂದ ಹಾಲಿನ ಪೂರೈಕೆಯಾಗುತ್ತಿಲ್ಲ ಎನ್ನುವ ಮಾಹಿತಿ ಕೆಡಿಪಿ ಸಭೆಯಲ್ಲಿ ತೀವ್ರ ಚರ್ಚೆಗೆ ಕಾರಣವಾಯಿತು. ಸಿಡಿಪಿಒ ಸವಿತಾ ಶಾಸ್ತ್ರಿ ಮಠ ಸಭೆಯಲ್ಲಿ ಈ ಕುರಿತು ಹೇಳಿಕೆ ನೀಡಿ ಕೆಎಂಎಫ್ನವರು ಹಾಲಿನ ಪುಡಿಯ ಪೂರೈಕೆಯನ್ನ ನಿಲ್ಲಿಸಿದ್ದಾರೆ. ಮೇಲಾಧಿಕಾರಿಗಳಿಗೆ ತಿಳಿಸಿದಾಗಲೂ ಇದುವರೆಗೂ ಪೂರೈಕೆ ಪ್ರಾರಂಭವಾಗಿಲ್ಲ, ಸದ್ಯ ಮಕ್ಕಳಿಗೆ ಪುಷ್ಟಿ ಹಿಟ್ಟನ್ನು ನೀಡಲಾಗ್ತಿದೆ ಎಂದರು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತೆ ಕಲ್ಯಾಣಿ ಕಾಂಬ್ಳೆ, ಆಡಳಿತಾಧಿಕಾರಿ ನಾಗೇಶ್ ರಾಯ್ಕರ್, ತಹಶೀಲ್ದಾರ್ ಅನಂತ್ ಶಂಕರ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುನಿಲ್ ಎಂ ವೇದಿಕೆಯಲ್ಲಿದ್ದರು. ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್ ಸೇರಿದಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿಗಳು, ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅಂಕೋಲಾ ಪಟ್ಟಣದ ಜೋಗಳಸೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ ಮಕ್ಕಳ ಸಂತೆ ಹಲವು ವಿಶಿಷ್ಟತೆಗಳಿಂದ ಗಮನ ಸೆಳೆಯಿತು. ಡಿಜಿಟಲ್ ತಂತ್ರಜ್ಞಾನದ ಬಳಕೆ ಮತ್ತು ಗ್ರಾಹಕರಿಗೆ ಬಿಲ್ ನೀಡುವ ಮೂಲಕ ಮಕ್ಕಳು ಸಂತೆಯಲ್ಲಿ ಪ್ರಬುದ್ಧತೆಯನ್ನು ಪ್ರದರ್ಶಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಲಕ್ಷ್ಮಿ ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಅಂಕೋಲಾ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಭಾಸ್ಕರ್ ನಾರ್ವೇಕರ್, ಪ್ರಮುಖರಾದ ಉದ್ಯಮಿ ರಾಜೇಂದ್ರ ಶೆಟ್ಟಿ ಮತ್ತು ಶಿಕ್ಷಣ ಸಮನ್ವಯ ಅಧಿಕಾರಿ ಹರ್ಷಿತಾ ನಾಯಕ್ ಮಕ್ಕಳ ಸಂತೆಯನ್ನ ವೀಕ್ಷಿಸಿ ಮಕ್ಕಳ ಉತ್ಸಾಹ ಮತ್ತು ಪೂರ್ವ ಸಿದ್ಧತೆಗಳನ್ನ ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಂತೆಯಲ್ಲಿ ಎಲ್ಲಾ ಬಗೆಯ ವಸ್ತುಗಳ ಜೊತೆಗೆ ಗ್ರಾಮೀಣ ಭಾಗದ ತಿಂಡಿ ತಿನಿಸುಗಳು, ಶಾಖಾಹಾರಿ ಮಾಂಸಾಹಾರಿ ಭಕ್ಷ್ಯಗಳು, ಸ್ನಾಕ್ಸ್ಗಳು, ತಾಜಾ ಹಣ್ಣುಗಳು, ತರಕಾರಿಗಳು, ಪಾನೀಯಗಳು, ಪಠ್ಯಪುಸ್ತಕಗಳು ಅಲ್ಲದೆ ಕೆಲವು ಮೋಜಿನ ಆಟಗಳು ಇದ್ದವು. ಸಂತೆಯನ್ನ ವೀಕ್ಷಿಸಿದ ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಲಕ್ಷ್ಮಿ ಪಾಟೀಲ್ ಮಾತನಾಡಿ, ಮಕ್ಕಳ ಸಂತೆಯು ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನವನ್ನ ಹೆಚ್ಚಿಸುವುದು. ಸಂತೆಯ ಆಯೋಜನೆಯ ನಂತರ ಇದಕ್ಕೆ ಸಂಬಂಧಿಸಿದಂತೆ ವಸ್ತುಗಳ ಉತ್ಪಾದನೆ, ಸಾಗಾಟ, ಮಾರಾಟ, ಮೂಲ ಬೆಲೆ, ಮಾರಾಟ ಬೆಲೆ, ತೆರಿಗೆ ಮುಂತಾದವುಗಳ ಕುರಿತು ಶಿಕ್ಷಕರು ಮಕ್ಕಳಿಗೆ ಮಾಹಿತಿ ನೀಡಬೇಕು. ಮಕ್ಕಳು ವ್ಯಾಪಾರ ನಡೆಸಲು ಆಧುನಿಕ ತಂತ್ರಜ್ಞಾನವನ್ನು ಬಳಸಿರುವುದು ಮತ್ತು ಗ್ರಾಹಕರಿಗೆ ಬಿಲ್ ನೀಡುತ್ತಿರುವುದು ಶ್ಲಾಘನೀಯ ಎಂದರು. ಭಾಸ್ಕರ್ ನಾರ್ವೇಕರ್ ಮಾತನಾಡಿ, ಶಾಲೆಯು ಬೆಳೆದು ಬಂದ ಕುರಿತು ವಿವರಿಸಿ
ಜೋಗಳಸೆ ಸರ್ಕಾರಿ ಶಾಲೆಯು ತಾಲೂಕಿನಲ್ಲಿ ಒಳ್ಳೆಯ ಹೆಸರು ಗಳಿಸಿದ ಶಾಲೆ. ಇಲ್ಲಿ ಉತ್ತಮ ಶಿಕ್ಷಣದ ಜೊತೆ ಪಠ್ಯೇತರ ಚಟುವಟಿಕೆಗಳಿಗೆ ಉತ್ತಮ ವಾತಾವರಣ ಕಲ್ಪಿಸಲಾಗುತ್ತಿದೆ. ಈ ಕಾರಣಕ್ಕಾಗಿ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿರುತ್ತದೆ ಎಂದರು. ರಾಜೇಂದ್ರ ಶೆಟ್ಟಿ ಮಾತನಾಡಿ, ಶಿಕ್ಷಕರು, ವಿದ್ಯಾರ್ಥಿಗಳು, ಪಾಲಕರು ಮತ್ತು ಪೋಷಕರು ಕಟ್ಟಡದ 4 ಕಂಬಗಳಿದ್ದಂತೆ. ಅದೇ ರೀತಿಯಲ್ಲಿ ಈ ಶಾಲೆ ಉತ್ತಮ ಶಾಲೆಯಾಗಿದೆ. ಇಂದು ಆಯೋಜಿಸಿದ ಶಿಸ್ತುಬದ್ಧ ಮಕ್ಕಳ ಸಂತೆ, ಮಕ್ಕಳ ಕೌಶಲ್ಯ ಎಲ್ಲವೂ ವಿಶೇಷವಾಗಿದೆ ಎಂದರು. ಶಿಕ್ಷಣ ಸಂಯೋಜನಾಧಿಕಾರಿ ಹರ್ಷಿತಾ ನಾಯಕ್, ಎಸ್ಡಿಎಂಸಿ ಅಧ್ಯಕ್ಷ ಸುಧೀರ್ ನಾಯ್ಕ್ ಉಪಸ್ಥಿತರಿದ್ದು ಮಾತನಾಡಿದರು. ಮುಖ್ಯಾಧ್ಯಾಪಕ ಕೇಶವ ಆಗೇರ್ ಸ್ವಾಗತಿಸಿದ್ರು. ಶಿಕ್ಷಕಿ ಚಂದ್ರಭಾಗಿ ನಾಯಕ್ ನಿರ್ವಹಿಸಿದ್ರು. ಈ ಸಂದರ್ಭದಲ್ಲಿ ಶಿಕ್ಷಕಿಯರಾದ ಲಕ್ಷ್ಮೀ ನಾಯಕ್, ಭವಾನಿ ನಾಯಕ್, ಭವಾನಿ ಎಚ್ ನಾಯಕ್, ರೂಪಾ ಜೆ ನಾಯ್ಕ್, ಶ್ರೀಜಯ ಅರುಂದೇಕರ್, ಅಡುಗೆ ಸಹಾಯಕರಾದ ಛಾಯಾ ಪೆಡ್ನೇಕರ್, ರೇಖಾ ಅಂಕೋಲೇಕರ್, ಶೋಭಾ ನಾಯ್ಕ್, ಎಸ್ಡಿಎಂಸಿ ಉಪಾಧ್ಯಕ್ಷೆ ಶೀತಲ್ ನಾಯ್ಕ್, ಸದಸ್ಯರಾದ ಶೇಷು ನಾಯ್ಕ್, ರಾಮಾ ನಾಯ್ಕ್, ಲಲಿತಾ ಮಲ್ಲಿಗಾರ್, ರಾಜೇಶ್ವರಿ ನಾಯ್ಕ್, ನೀತಾ ಶೇಣ್ವಿ ಹಾಗೂ ಪ್ರಮುಖರಾದ ಯೋಗ ಶಿಕ್ಷಕ ವಿನಾಯಕ್ ಗುಡಿಗಾರ್, ದೈಹಿಕ ಶಿಕ್ಷಣ ಪರಿವೀಕ್ಷಕ ಮಂಜುನಾಥ್ ನಾಯಕ್ ಇನ್ನಿತರರು ಇದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆ ಬೈಲ್, ಅಂಕೋಲಾ. ಚೌಕಾಶಿ ಮಾಡುವಂಥದ್ದು, ಚೌಕಾಶಿ ಮಾಡಿದ್ರೆ ಅವರಿಗೆ ಲಾಭ ಆಗ್ತದೆ ಅಥವಾ ಅವರಿಗೆ ನಷ್ಟ ಆಗ್ತದೆ, ತಗೊಳ್ಳೋರಿಗೆ ಲಾಭ ಆಗ್ತದೆ ಅಥವಾ ನಷ್ಟ ಆಗುವಂತ ಒಂದು ಪರಿಕಲ್ಪನೆ ಅವರಲ್ಲಿ ಇರಬೇಕು. ಮತ್ತೆ ಗಣಿತದ ಕೌಶಲ್ಯಗಳಲ್ಲಿ ಬೆಳವಣಿಗೆ ಆಗ್ತದೆ. ತೂಕ ಮತ್ತೆ ಹೇಳಿದಾಗ ತೂಕ ಮತ್ತು ಅಳತೆಗಳು ಮತ್ತು ಫಸಲಾಗಿ ಅಂತಂದ್ರೆ ಫೋನ್ ಬೇಕು. ಈ ಆಧುನಿಕ ತಂತ್ರಜ್ಞಾನದ ಬಳಕೆ ಮಕ್ಕಳಲ್ಲೂ ಆಗ್ಬೇಕು. ಮತ್ತೆ ಎಲ್ಲೆಲ್ಲಿ ಏನು ಹಣ ಇರುವುದಿಲ್ಲ, ಈಗ ತಗೊಂಡು ಬಂದಿರುವುದಿಲ್ಲ, ನಾವೆಲ್ಲ ಬರುವಾಗ ಬ್ಯಾಗ್ ಒಂದು ಇರ್ತದೆ ಅಂತ ನಮ್ಮಲ್ಲಿ ಹಣ ಇರುವುದಿಲ್ಲ. ಯಾಕಂದ್ರೆ ನಾವು ಆಫೀಸಲ್ಲಿ ಬರೋ ಹಣದ ಕಡಿಮೆ. ಸೊ ಅದಕ್ಕಾಗಿ ಅಂತ ನಾವೇನು ನಮ್ಮಲ್ಲಿ ಫೋನ್ಗಳು ಯಾವ ಫೋನ್ಗಳನ್ನ ಬಳಕೆ ಮಾಡಿದ್ರೆ ಅಂದ್ರೆ ಸ್ಮಾರ್ಟ್ ಫೋನ್ಗಳಿದ್ದಾಗ ಫೋನ್ ಪೇ ಬಳಕೆ ಆಗ್ತದೆ ಅಥವಾ ಜಿಪಿಎ ಮಾಡಬಹುದು. ಹೀಗೆ ಆ ಮಕ್ಕಳಿಗೆ ಹೊಸ ತಂತ್ರಜ್ಞಾನದ ಒಂದು ವ್ಯವಸ್ಥೆಯನ್ನು ನಮ್ಮ ಶಿಕ್ಷಕರು ಇಲ್ಲ ಮತ್ತೆ ಇದಕ್ಕೆ ಸಾಧ್ಯವಿದಂತ ನಮ್ಮ ಎಸ್ಡಿಎಂಸಿ ಅವರು, ಯಾಕಂದ್ರೆ ತುಂಬಾ ಪ್ರೀತಿಯಿಂದ ಎಲ್ಲ ಇನ್ವಾಲ್ವ್ಮೆಂಟ್ ಇದೆ. ಪಾಲಕರೇ ಕೂತ್ಕೊಂಡಿದ್ದಾರೆ. ಉಳುವೆ ಜಾತ್ರೆಯಲ್ಲಿ ಯಾವುದೇ ಗೊಂದಲವಾಗಬಾರದು. ಜಾತ್ರಾ ಸ್ಥಳದಲ್ಲಿ 2 ವಿಚಾರಣಾ ಕೌಂಟರ್, 4 ಹೆಲ್ಪ್ಲೈನ್ ನಂಬರ್ ಕೊಡಲಾಗುವುದು. ಯಾವುದೇ ಸಮಸ್ಯೆ ಇದ್ದಲ್ಲಿ ಇದಕ್ಕೆ ಸಂಪರ್ಕಿಸಬಹುದು ಎಂದು ಕಾರವಾರ ಸಹಾಯಕ ಕಮಿಷನರ್ ಕನಿಷ್ಕ ಹೇಳಿದರು. ಬುಧವಾರ ಉಳವಿಯಲ್ಲಿ ಉಳವಿ ಜಾತ್ರಾ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದ ಅವರು, ಉಳವಿ ಜಾತ್ರೆಯ ಮೊದಲ ಸಭೆಯಲ್ಲಿ ಪಾಲ್ಗೊಂಡಿರುವುದು ವಿಶೇಷ ಎಂದರು. ಸಭೆಯಲ್ಲಿ ದಾಂಡೇಲಿ ಡಿಎಸ್ಪಿ ಶಿವಾನಂದ ಕಟಗಿ ಮಾತನಾಡಿ, ಜನರ ಸುರಕ್ಷೆ ಮತ್ತು ಸುಗಮ ಸಂಚಾರ ಸುರಕ್ಷತೆ ನೋಡಿಕೊಳ್ಳುವುದು ನಮ್ಮದು. ಜಾತ್ರೆಗೆ ಬಂದ ಟ್ರ್ಯಾಕ್ಟರ್ ಮತ್ತು ಚಕ್ಕಡಿಯನ್ನ ಜಾತ್ರೆ ಮುಗಿದ ನಂತರ ಸಂಜೆ ಬಸ್ ಮತ್ತು ಉಳಿದ ವಾಹನಗಳು ಹೋದ ನಂತರ ಬಿಡಲಾಗುತ್ತದೆ ಎಂದರು. ತೂಗು ಸೇತುವೆ ಮೇಲೆ ಬರುವ ದ್ವಿಚಕ್ರ ವಾಹನಕ್ಕೆ 20 ರೂಪಾಯಿ ಕರ ವಸೂಲಿ ಮಾಡುತ್ತೇವೆ. ಉಳುವಿ ಗ್ರಾಮ ಪಂಚಾಯತ್ದವರು ಶಿವಪುರ ಸೇತುವೆಯ ಮೇಂಟೆನೆನ್ಸ್ ಮಾಡುತ್ತಿದ್ದಾರೆ. ದೆಹಳಿ ಪಂಚಾಯತ್ದವರು ಕರ ವಸೂಲಿ ಮಾಡುತ್ತಿರುವ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಸೇತುವೆ ಮೇಲೆ 100 ಜನ ನಿಲ್ತಾರೆ, ಪೊಲೀಸ್ ಬಂದೋಬಸ್ತ್ ಮಾಡಿಕೊಡಬೇಕು ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಮುಖಾಶಿ ಹೇಳಿದಾಗ, ಈ ಬಗ್ಗೆ ಕ್ರಮಕ್ಕಾಗಿ ತಿಳಿಸಲಾಗುತ್ತದೆ ಎಂದು ಜೊಯ್ಡಾ ತಹಶೀಲ್ದಾರ್ ಮಂಜುನಾಥ್ ಮುನ್ನುಳ್ಳಿ ಹೇಳಿದರು. ಗುಂದಾ ಆರ್ಎಫ್ಒ ರವಿಕಿರಣ್ ಸಂಪಗಾವಿ ಮಾತನಾಡಿ, ಭಕ್ತರಿಗೆ ಬೆತ್ತವನ್ನ ಪ್ರತಿ ವರ್ಷದಂತೆ ಕೊಡಲಾಗುವುದು, ಪಾರ್ಕಿಂಗ್ ಸಲುವಾಗಿ ಇಲ್ಲಿ ವ್ಯವಸ್ಥೆ ಮಾಡಿಕೊಡಲಾಗುವುದು ಎಂದು ಸಭೆಗೆ ತಿಳಿಸಿದರು. ಉಳುವಿ ಪೊಟೋಲಿ ಮತ್ತು ಬರ್ಚಿ ಧಾರವಾಡ ಹೋಗುವ ರಸ್ತೆ ಸಂಪೂರ್ಣವಾಗಿ ಹೊಂಡಮಯವಾಗಿದೆ. ರಸ್ತೆ ಹೊಂಡವನ್ನ ಮುಚ್ಚಿ ಸರಿ ಮಾಡಿಲ್ಲವೆಂದರೆ ಜಾತ್ರೆಗೆ ದಿನ ಪೊಟೋಲಿಯಲ್ಲಿ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಸಭೆಯಲ್ಲಿ ಉಪಸ್ಥಿತರಿದ್ದವರು ಹೇಳಿದಾಗ, ಹೊಂಡ ಮುಚ್ಚಿ ಸರಿಪಡಿಸುವ ಬಗ್ಗೆ ಪ್ರಯತ್ನಿಸಲಾಗುತ್ತದೆ ಎಂದು ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಅರುಣ್ ತಿಳಿಸಿದರು. ಸದ್ಯಕ್ಕೆ ನೀರಿನ ತೊಂದರೆ ಇಲ್ಲ, ಜಾತ್ರೆಗೆ ಸರಿಯಾಗಿ ನೀರು ಪೂರೈಸುವ ಕೆಲಸವನ್ನ ಮಾಡಲಾಗುವುದು ಎಂದು ಜಿಲ್ಲಾ ಪಂಚಾಯತ್ ಎಇಇ ಮೊಹಮ್ಮದ್ ಇಜಾನ್ ಸುಬೇರ್ ತಿಳಿಸಿದರು. ಹೆಸ್ಕಾಂ ದಾಂಡೇಲಿಯ ದೀಪಕ್ ನಾಯ್ಕ್ ಮಾತನಾಡಿ, ಜಾತ್ರೆಯ ದಿನಗಳಲ್ಲಿ ಹೆಚ್ಚಿನ ಸಿಬ್ಬಂದಿಗಳು ಇರ್ತಾರೆ, ಬ್ಯಾನರ್ಗಳನ್ನ ಲೈನ್ಗೆ ಕಟ್ಟುವ ಕೆಲಸ ಮಾಡಬಾರದು, ವೈರ್ ಕಟ್ ಆಗಿ ಬಿದ್ರೆ 1912ಗೆ ಕಾಲ್ ಮಾಡಿ ತಿಳಿಸಿ ಎಂದರು. ಶಕ್ತಿ ಯೋಜನೆಯ ಕಾರಣ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ರೆಗೆ ಬರುವ ನಿರೀಕ್ಷೆ ಇದೆ. ಈ ವರ್ಷ ಜಾತ್ರೆಗೆ ಸ್ವಲ್ಪ ಹೆಚ್ಚಿನ ಬಸ್ ವ್ಯವಸ್ಥೆ ಮಾಡುವ ಬಗ್ಗೆ ಭಕ್ತರು ಕೇಳಿದಾಗ, ಈ ಬಗ್ಗೆ ಪ್ರಯತ್ನ ಮಾಡ್ತೇವೆ ಎಂದು ದಾಂಡೇಲಿ ಡಿಪೋ ವ್ಯವಸ್ಥಾಪಕರು ಸಭೆಗೆ ಮಾಹಿತಿ ನೀಡಿದರು. ಪಶು ಇಲಾಖೆಯ ಡಾ ಮಂಜಪ್ಪ ಮಾತನಾಡಿ, ಕಳೆದ ವರ್ಷ ಜಾತ್ರೆಗೆ 4,000 ಜಾನುವಾರುಗಳು ಬಂದಿತ್ತು. ತುಂಬಾ ದೂರದಿಂದ ಜಾನುವಾರುಗಳು ನಡೆದು ಬರುವ ಕಾರಣ ಇವುಗಳಿಗೆ ಬೇಕಾದ ಔಷಧ ಸಂಗ್ರಹ ಇಡುತ್ತೇವೆ. ಸಿಬ್ಬಂದಿಗಳ ಕೊರತೆ ಇದೆ ಎಂದಾಗ ಸಿಬ್ಬಂದಿ ವ್ಯವಸ್ಥೆ ಬಗ್ಗೆ ಮಾತನಾಡುವುದಾಗಿ ಎಸಿ ಕನಿಷ್ಕ ಹೇಳಿದರು. ನಾವು ಸತ್ಯ ಹೇಳಿ ರಾಜಕೀಯ ಲಾಭವನ್ನ ಪಡೆಯುವ ಪ್ರಯತ್ನ ಮಾಡಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ ನೀಡಿದರು.
ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಬುಧವಾರ ನಡೆದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆಯಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿಗಳನ್ನು ಅಪಹಾಸ್ಯ ಅವಹೇಳನ ಮಾಡಿದವರೇ ಈಗ ಮೋದಿ ಗ್ಯಾರಂಟಿ ಎಂದು ಶುರು ಮಾಡಿದ್ದಾರೆ. ನಾವು ಜನರಿಗೆ ಸತ್ಯವನ್ನ ಹೇಳಬೇಕು. ಭಾರತದ ಇತಿಹಾಸದಲ್ಲಿ ಯಾವ ಸರ್ಕಾರವೂ ಈ ರೀತಿಯ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಜಾರಿ ಮಾಡಿಲ್ಲ. ಇದರಿಂದ ಬಡವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬಲು ಸಾಧ್ಯವಾಗುತ್ತದೆ. ದಲಿತರು, ಹಿಂದುಳಿದವರು, ಮಹಿಳೆಯರಿಗೆ ಅನುಕೂಲವಾಗಲಿದೆ. ಶಕ್ತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆಗಳು ಮಹಿಳಾ ಸಬಲೀಕರಣಕ್ಕೆ ಪೂರಕವಾಗಿದೆ ಎಂದರು. ಸರ್ಕಾರದಲ್ಲಿ ಹಣವಿಲ್ಲ ಎನ್ನುವ ಅಪಪ್ರಚಾರವನ್ನ ಸೋಲಿಸಿ ಇಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಹಣವಿಲ್ಲದೆ ನಡೆಯುತ್ತಿದೆಯೇ ಎಂದು ಪ್ರಶ್ನಿಸಿದ ಸಿಎಂ, ನಮ್ಮವರೇ ಬಿಜೆಪಿಯವರ ಅಪಪ್ರಚಾರವನ್ನ ಸೋಲಿಸಲು ಮುಂದಾಗಬೇಕು. ಮಾರ್ಚ್ಒಳಗೆ ಎಲ್ಲಾ ಶಾಸಕರಿಗೆ 25 ಕೋಟಿ ರೂಪಾಯಿಗಳ ಕೆಲಸ ನೀಡಲು ಸೂಚಿಸಿದ್ದೇನೆ ಎಂದರು. ಬರಗಾಲ ಪೀಡಿತವಾಗಿದ್ರೂ ಮೇವಿಗೆ, ಕುಡಿಯುವ ನೀರಿಗೆ ತೊಂದರೆಯಾಗಿಲ್ಲ. ಗ್ಯಾರಂಟಿ ಜಾರಿಯಾಗಿರದಿದ್ರೆ ಬರಗಾಲದ ಹಾಹಾಕಾರ ಎದ್ದಿರುತ್ತಿತ್ತು. ರಾಜ್ಯದ 223 ತಾಲೂಕುಗಳು ಬರಗಾಲ ಪೀಡಿತವಾಗಿದ್ರೂ ಮೇವಿಗೆ, ಕುಡಿಯುವ ನೀರಿಗೆ ಹಾಗೂ ಉದ್ಯೋಗ ಖಾತ್ರಿ ಯೋಜನೆಗೆ ತೊಂದರೆಯಾಗಿಲ್ಲ ಎಂದರು. ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರೂ ಈವರೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಭೆ ಕರೆದಿಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರನ್ನ ಹಾಗೂ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದಾಗ ಭರವಸೆ ನೀಡಿದ್ದರು. ಕೇಂದ್ರ ಸರ್ಕಾರ ಕೊಡುವವರೆಗೆ ಕಾಯಬಾರದು ಎಂದು 2,000 ರೂಪಾಯಿವರೆಗೆ ರೈತರಿಗೆ ಇನ್ಪುಟ್ ಸಬ್ಸಿಡಿ ಪರಿಹಾರ ಪ್ರಾರಂಭಿಸಲಾಗಿದೆ ಎಂದರು. ಬಿಜೆಪಿಯವರು ಬರ ಪರಿಹಾರ ಕೊಟ್ಟಿಲ್ಲ ಎಂದು ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ಇವರಿಗೆ ಮರ್ಯಾದೆ ಇದೆ. 25 ಸಂಸದರು ರಾಜ್ಯದಿಂದ ಇದ್ರೂ ಒಂದು ದಿನವೂ ಈ ಬಗ್ಗೆ ಮಾತನಾಡಿಲ್ಲ. 2018-19 ಕೇಂದ್ರದ ಬಜೆಟ್ ಗಾತ್ರ 23 ಲಕ್ಷ ಕೋಟಿ ರೂಪಾಯಿಗಳಿತ್ತು. 35,000 ಕೋಟಿ ನಮ್ಮ ಪಾಲು ಇತ್ತು. ಈಗ 45 ಲಕ್ಷ ಕೋಟಿ ರೂಪಾಯಿಗಳಿದ್ರೂ ನಮಗೆ ಬರೋದು ಕೇವಲ 37,000 ಕೋಟಿ. ಕರ್ನಾಟಕಕ್ಕೆ ಕೇಂದ್ರದಿಂದ ಅನ್ಯಾಯವಾಗಿದೆ. ಅವರು ಕೊಡುವುದು ನಮ್ಮ ತೆರಿಗೆಯ ಹಣವನ್ನೇ ಎಂದರು. ಸೆಸ್ ಸರ್ಜಾರ್ಜ್ನಲ್ಲಿ ನಮಗೆ ಪಾಲಿಲ್ಲ. 4 ಲಕ್ಷ ಕೋಟಿ ರೂಪಾಯಿಗಳನ್ನ ನಮ್ಮ ರಾಜ್ಯದಿಂದ ಸಂಗ್ರಹ ಮಾಡ್ತಾರೆ. 52,000 ಕೋಟಿ ರೂಪಾಯಿಗಳನ್ನ ಮಾತ್ರ ಕೊಡ್ತಾರೆ. ಎಲ್ಲ ಶಾಸಕರು ಸಂಸದರು ಇದನ್ನ ಹೇಳಬೇಕು. ಈ 10 ವರ್ಷಗಳಲ್ಲಿ ನಮಗೆ ದೊಡ್ಡ ಅನ್ಯಾಯವಾಗಿದೆ. ಜಿಎಸ್ಟಿಯಿಂದಾಗುವ ನಷ್ಟವನ್ನ ಭರಿಸೋದಾಗಿ ಹೇಳಿದ್ರೂ ನಮಗೆ ಹಣವನ್ನ ಕೊಟ್ಟಿಲ್ಲ. ರಾಜ್ಯದ ಸಂಸದರು ತುಟಿಕ್ ಪಿಟಿಕ್ ಎನ್ನದೇ ಇದ್ದಾರೆ ಎಂದರು. ಶ್ರೀ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಸದಾಶಿವಗಡ ಕಾರ್ವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ 24 ಕ್ಯಾರೆಟ್ 999 ಗೋಲ್ಡ್ ಪ್ಲೇಟೆಡ್ ರಾಮ ಮಂದಿರ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ. ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ. ಇಂದೇ ಖರೀದಿಸಿ, ಕೇವಲ 5,900 ಪ್ರಾರಂಭ, ಜಿಎಸ್ಟಿ ಪ್ರತ್ಯೇಕ. ಮುಂಗಡ ಬುಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ. ಸಂಪರ್ಕಿಸಿ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಸದಾಶಿವಗಡ ಕಾರ್ವಾರ್. ಮೊಬೈಲ್ ಸಂಖ್ಯೆ 9482910747, 8150933676, ಲ್ಯಾಂಡ್ಲೈನ್ 08382265933, 08382265333. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್,
ಮೈಕ್ರೋವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.